ಎಲ್ಲರಿಗೂ ನಮಸ್ಕಾರ, ವ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ. ಇವತ್ತು ಟ್ಯೂಸ್ಡೇ ಆ್ಯಂಡ್ ಈಗ ಟೈಮ್ ಬಂದು ಆಲ್ಮೋಸ್ಟ್ 5:30 ಆಗಿದೆ ಆ್ಯಂಡ್ ಕತ್ಲಾಗ್ತಾ ಇದೆ ಹೊರಗಡೆ ಆ್ಯಂಡ್ ಮೋಡ ಬೇರೆ ಮುಚ್ಕೊಂಡಿತ್ತು. ಸೊ ಯಾವಾಗ ಮಳೆ ಬರುತ್ತೋ ಅಂತ ಕಾಯ್ತಾ ಇದ್ವಿ. ಅಮ್ಮ ಆ ಕಡೆ ಪಾತ್ರೆ ಕ್ಲೀನ್ ಮಾಡ್ತಾ ಇದ್ದಾರೆ, ನಾನಿಲ್ಲಿ ಹಾಲು ಕಾಯಿಸ್ತಾ ಇದ್ದೀನಿ ಬಿಕಾಸ್ ಕಾಫಿ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಕಾಫಿ ಏನಾದರೂ ಮಾಡ್ಕೊಂಡು ಕುಡಿಯೋಣ ಅಂತ ಅನ್ನಿಸ್ತು. ಬಟ್ ನಮ್ಮನೆಯಲ್ಲಿ ಅಂದರೆ ಅಮ್ಮ ಎಲ್ಲ ಕಾಫಿ ಕುಡಿಯೋದು ತೀರಾ ಕಮ್ಮಿ. ಸೊ ಅಮ್ಮ ಬೂಸ್ಟ್ ಕುಡಿತಾರೆ. ಸೊ ನಾನೀಗ ಬೂಸ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಮೂರು ಜನಕ್ಕೂ. ನಾನು ಕೂಡ ಅಷ್ಟೇ ಅಲ್ವಾ, ಕಾಫಿ ಎಲ್ಲ ಆದಷ್ಟು ಕಡಿಮೆ ಕುಡಿತೀನಿ, ಹೆಚ್ಚಾಗಿ ಬೋನ್ವಿಟಾನ ಕುಡಿತೀನಿ. ಬಟ್ ಇಲ್ಲಿ ಬೂಸ್ಟ್ ಇದ್ದಿದ್ದರಿಂದ ಬೂಸ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಟೈಟಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ, ಇವತ್ತು ಅಮ್ಮನ ಮನೆಯಲ್ಲಿ ಕೊನೆ ದಿನ. ಸೊ ನಾಳೆ ಹೊರಡಬೇಕಾಗತ್ತೆ ಇಲ್ಲಿಂದ. ಸೊ ತುಂಬಾ ಬೇಜಾರಾಗ್ತಿತ್ತು ಬಿಕಾಸ್ ಈ 3 ಡೇಸ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ರೆಸ್ಟ್ ತೊಗೊಳ್ಬೇಕು ಅಂತಲೇ ಬಂದಿದ್ದು ಆ್ಯಂಡ್ ರೆಸ್ಟ್ ತೊಗೊಂಡೆ. ಇವತ್ತು ಫುಲ್ಲು ಅಂದರೆ ಟ್ಯೂಸ್ಡೇ ಫುಲ್ಲು ನಾನು ರೆಸ್ಟ್ ತೊಗೊಂಡಿದ್ದೀನಿ. ಹೆಚ್ಚಾಗಿ ಏನೂ ಕೆಲಸ ಮಾಡಿಲ್ಲ, ಹೊರಗಡೆ ಎಲ್ಲೂ ಓಡಾಡಿಲ್ಲ. ಸೊ ಮನೆಯಲ್ಲೇ ಪರ್ಸ್ನಲ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಆ್ಯಂಡ್ ಹಾಲ್ ವೀಡಿಯೋ ಕೂಡ ಮಾಡಿದ್ದೆ ನಾನು. ಸೊ ಅದಷ್ಟೇ ನಾನು ಮಾಡಿದ್ದು, ಅದಾದಮೇಲೆ ವ್ಲಾಗ್ನೇನು ಮಾಡಿಲ್ಲ. ಈಗ ನಾನು ಬೂಸ್ಟ್ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ, ಚಿಕ್ಕಮ್ಮ ಮತ್ತು ಅಮ್ಮ ಇಬ್ಬರ ಜೊತೆನೂ ಮಾತಾಡಿಕೊಂಡು. ಅಮ್ಮನ ಮನೆಗೆ ಬಂದಮೇಲೆ ಹೇಗೆ 3 ಡೇಸ್ ಹೋಯಿತು ಅಂತ ಗೊತ್ತೇ ಆಗಲಿಲ್ಲ. ಇದು ಫೈನಲ್ ಡೇ, ಸೊ ತುಂಬಾ ಬೇಜಾರಾಗ್ತಾಯಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ವಾಪಸ್ ಹಸ್ಬೆಂಡ್ ಮನೆಗೆ ಹೋಗಲೇಬೇಕಾಗತ್ತೆ. ಈಗ ನಾನು ಟಿ ವಿ ನೋಡ್ತಾ ಬೂಸ್ಟನ್ನು ಎಂಜಾಯ್ ಮಾಡ್ತಾ ಇದ್ದೀನಿ. ಟಿ ವಿ ನೋಡಿ ತುಂಬ ದಿನ ಆಗಿತ್ತು ಬಿಕಾಸ್ ಮನೆಯಲ್ಲೇ ಇರಲಿಲ್ಲ ಅಲ್ವಾ, ಹೊರಗಡೆ ಓಡಾಡ್ಕೊಂಡಿದ್ವಿ ನಾವು, ಹಾಗಾಗಿ ಟಿ ವಿನೇ ನೋಡಿರಲಿಲ್ಲ. ಸೊ ಈಗ ಟಿ ವಿ ಆನ್ ಮಾಡಿಕೊಂಡು ನನ್ನ ಫೇವ್ರೆಟ್ ಪ್ರೋಗ್ರಾಮ್ನ ನಾನು ನೋಡ್ತಾ ಇದ್ದೆ ಆ್ಯಂಡ್ ಅಮ್ಮ ಕೂಡ ಕೆಲವೊಂದು ಸೀರಿಯಲ್ಸ್ ನೋಡ್ತಾರೆ, ಹಾಗಾಗಿ ಅವರ ಜೊತೆ ನಾನು ಕೂಡ ಅದನ್ನು ನೋಡಿಕೊಂಡು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ಬೂಸ್ಟ್ ಎಲ್ಲ ಕುಡ್ದಿದ ತಕ್ಷಣ ಅಷ್ಟೊತ್ತಿಗೆ 6 ಗಂಟೆ ಆಗಿತ್ತು, ಹಾಗಾಗಿ ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ಪೂಜೆನ ಮಾಡ್ತಾ ಇದ್ದೀನಿ ಈಗ. ಅಮ್ಮ ನಾರ್ಮಲಿ ಅಮ್ಮನ ಮನೇಲಿ ಸಂಜೆ ಹೊತ್ತಾದಾಗ ನಾನೇ ಪೂಜೆ ಮಾಡ್ತಾ ಇದ್ದೆ, ಸೊ ಅದೇ ಥರ ಇವಾಗ ಕೂಡ ನಾನು ಪೂಜೆ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಮಾಡಿ ಈಗ ಕುಂಕುಮ ಕೂಡ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಹೊರಡಬೇಕಾಗಿರೋದ್ರಿಂದ ಪ್ಯಾಕಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದೆ ಆ್ಯಂಡ್ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಸೊ ಅಷ್ಟೊತ್ತಿಗೆ ಚಿಕ್ಕಮ್ಮ ಕೂಡ ಅಡುಗೆ ಎಲ್ಲ ಮಾಡಿಟ್ಟಿದ್ರು ನಮಗೋಸ್ಕರ ಅಂತ. ನನಗೆ ಈ ಸಾಂಬಾರು ಅಂದರೆ ತುಂಬಾ ಇಷ್ಟ, ತೊಂಡೆಕಾಯಿ ಮತ್ತು ಗೆಡ್ಡೆಕೋಸ್ ಹಾಕಿ ಸಾಂಬಾರು ಮಾಡಿದ್ರು, ಬೇಳೆ ಸಾಂಬಾರು ತುಂಬಾ ಚೆನ್ನಾಗಿತ್ತು. ಇದ್ರ ಜೊತೇಲಿ ಅನ್ನ ಆ್ಯಂಡ್ ನಾವು ಮೆಟ್ರೋಯಿಂದ ಫಿಶ್ ಮತ್ತು ಪ್ರಾನ್ಸ್ ತಂದಿದ್ವಿ, ಶ್ರಾವಣ ಆಗಿತ್ತಲ್ವಾ ಹೇಗಿದ್ರು, ಹಾಗಾಗಿ ಫಿಶ್ ಫ್ರೈ ಮತ್ತು ಪ್ರಾನ್ಸ್ ಫ್ರೈ ಎರಡು ಮಾಡಿದ್ದೆ. ಹಿಂದೆ ಕೂಡ ನಾನು ರೆಸಿಪಿನ ಶೇರ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇತ್ತು ಅಂದರೆ ಚೆಕ್ ಮಾಡ್ಬೋದು. ಸೊ ನಿನ್ನೆ ನಾನು ವ್ಲಾಗ್ನ ಸ್ಟಾಪ್ ಮಾಡಿದ್ದೆ, ಅದಾದಮೇಲೆ ಶೂಟ್ ಮಾಡಿರಲಿಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಮುದ್ದೆ ಮಾಡಿದರು ಆ್ಯಂಡ್ ಮುದ್ದೆ ಜೊತೇಲಿ ಅಂತ ಇದು ಬಾಳೆಕಾಯಿ ಪಲ್ಯ ಅಂದರೆ ಫ್ರೈ ಥರ ಮಾಡಿದರು ಆ್ಯಂಡ್ ಕೆಳಗಡೆ ಅದು ನಿನ್ನೆ ಮಾಡಿದ ಸಾಂಬಾರು ಇತ್ತು. ಸೊ ಮುದ್ದೆ ಜೊತೆ ಆ ಸಾಂಬಾರು ಆಗುತ್ತೆ ಅಂದ್ಬಿಟ್ಟು ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡಿದ್ವಿ. ಇಲ್ಲಿ ಹಾಗಲಕಾಯಿ ಫ್ರೈ ಮಾಡಿದರು, ನನಗೆ ಇದು ಕೂಡ ತುಂಬಾ ಇಷ್ಟ, ಒಂಥರ ಚಿಪ್ಸ್ ಥರನೇ ಇರುತ್ತೆ, ಕಹಿ ಅಂತೂ ಇರೋದೇ ಇಲ್ಲ. ನೆಕ್ಸ್ಟ್ ಬ್ಲಾಗ್ಸ್ನಲ್ಲಿ ನಾನು ಶೇರ್ ಮಾಡ್ತೀನಿ. ಇದು ಹೆಸರುಕಾಳು ಮತ್ತು ಸೊಪ್ಪು ಹಾಕ್ಬಿಟ್ಟು ಪಲ್ಯ ಥರ ಮಾಡಿದರು, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಈಗ ನಾನು ಕಂಪ್ಲೀಟಾಗಿ ರೆಡಿ ಆಗಿದ್ದೀನಿ, ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲನೂ ಮಾಡಿ ಆಯಿತು. ನೆಕ್ಸ್ಟು ನಾನು ಇನ್ನೇನು ಹೊರಡಬೇಕು ಅಂದ್ಬಿಟ್ಟು ಈಗ ಕುಂಕುಮ ಬೇರೆ ತೊಗೊಳ್ತಾ ಇದ್ದೀನಿ. ಅಮ್ಮ ನನಗೋಸ್ಕರ ಅಂತ ಒಂದು 2 ಡೇಸ್ ಲೀವ್ ಹಾಕಿದರು, ಅಮ್ಮ ವರ್ಕ್ ಮಾಡ್ತಾರೆ ಈಗೂ ಕೂಡ. ಸೊ 2 ಡೇಸ್ ಲೀವ್ ಹಾಕಿದರು, ಆಮೇಲೆ ಅವರು ತುಂಬಾ ಹೋಗಲೇಬೇಕಾಗಿದ್ದ ಪರಿಸ್ಥಿತಿ, ಹಾಗಾಗಿ ಇವತ್ತು ಹೋಗಿದ್ದರು. ಸೊ ಚಿಕ್ಕಮ್ಮ ನನಗೆ ಕುಂಕುಮ ಕೊಡ್ತಾ ಇದ್ದಾರೆ
ಕುಂಕುಮ ಎಲ್ಲ ತೊಗೊಂಡು ಅವ್ರ ಹತ್ರ ಆಶೀರ್ವಾದ ಕೂಡ ತೊಗೊಂಡೆ. ಅದಾದಮೇಲೆ ನಾವು ಮನೆ ಕಡೆ ಹೊರಟ್ವಿ. ವಾಪಸ್ ಮನೆಗೆ ಬಂದಾಯಿತು. ಸ್ವಲ್ಪ ಡಲ್ಲಾಗಿರೋದು ನೀವು ನೋಡ್ಬೋದು, ಯಾಕಂದರೆ ಆಬ್ವಿಯಸ್ಲಿ ಬೇಜಾರು ಅನ್ನೋದು ಇದ್ದೇ ಇರುತ್ತೆ ಅಲ್ವಾ, ಅಮ್ಮನ ಮನೆಯಿಂದ ಬರಬೇಕಾದ್ರೆ. ಹಾಗಾಗಿ ಸ್ವಲ್ಪ ಬೇಜಾರಾಗಿತ್ತು ಆ್ಯಂಡ್ ಸ್ವಲ್ಪ ಇಮೋಷ್ನಲ್ ಆಗಿ ಕೂಡ ಇದ್ದೆ. ಆ್ಯಂಡ್ ಈಗ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂದ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿದ್ದೀನಿ ಅಷ್ಟೇ. ಈಗ ಮನೆಗೆ ಬಂದಮೇಲೆ ಮತ್ತೆ ವಾಪಸ್ ನನ್ನ ರುಟೀನ್ಗೆ, ಯಾಕಂದರೆ ಹಸ್ಬೆಂಡ್ 3-4 ಡೇಸ್ ನಾನು ಇಲ್ಲದೆ ಮ್ಯಾನೇಜ್ ಮಾಡಿದ್ದಾರೆ, ಬಟ್ ಸ್ಟಿಲ್ ನಾನೆಲ್ಲನೂ ಕ್ಲೀನ್ ಮಾಡಬೇಕಾಗತ್ತೆ ಈಗ. ಸೊ ಹಾಗಾಗಿ ಕೆಲಸ ಶುರು ಹಚ್ಕೊಳ್ತೀನಿ ಬಟ್ ಸ್ವಲ್ಪ ಹೊತ್ತಾದಮೇಲೆ. ಆ್ಯಂಡ್ ನಾನು ಅಮ್ಮನ ಮನೆಯಿಂದ ಏನೇನು ತಂದಿದ್ದೀನಿ ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ. ಇವತ್ತು ಕೆಲವೊಂದು ಐಟಮ್ಸ್ನ ಮಾತ್ರ ತೋರಿಸ್ತೀನಿ, ಯಾಕಂದರೆ ಎತ್ತಿಡಬೇಕಾಗತ್ತೆ ಅಲ್ವಾ. ಹಾಗಾಗಿ ಕೆಲವೊಂದು ಐಟಮ್ಸ್ನ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಎಸ್ಪೆಷಲಿ ಟಪ್ಪರ್ವೇರ್ದು. ಟಪ್ಪರ್ವೇರ್ ನಾನು ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲ ತಂದಿದ್ದೀನಿ, ಅದು ಅದರ ಪ್ರೈಸ್ ನನಗೆ ಗೊತ್ತಿಲ್ಲ, ಬಟ್ ಅದನ್ನು ತೊಗೊಂಡು ಬಂದಿದ್ದೀನಿ. ಅಮ್ಮ ತರಿಸಿದ್ರು ಹಾಗಾಗಿ ಅದನ್ನು ತೊಗೊಂಡು ಬಂದಿದ್ದೀನಿ ಅಲ್ವಾ. ಸೊ ಪ್ರೈಸ್ ನನಗೆ ಗೊತ್ತಿಲ್ಲ, ಅದನ್ನೆಲ್ಲ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳ್ತೀನಿ ಸ್ವಲ್ಪ ಹೊತ್ತಾದಮೇಲೆ, ಸ್ವಲ್ಪ ಮೈಂಡ್ ಎಲ್ಲ ಫ್ರೆಶ್ ಆಗಲಿ, ಆಮೇಲೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಟಪರ್ವೇರ್ ಪ್ರಾಡಕ್ಟ್ಸ್ ಎಲ್ಲ ತೋರಿಸಿದ ಮೇಲೆ ನಾನು ಮಿಕ್ಕಿದ ಮನೆ ಕೆಲಸ ಏನಿದೆಯೋ ಅದನ್ನು ಮಾಡ್ಕೊಳ್ಬೇಕಾಗತ್ತೆ. ನನ್ನ ಹಸ್ಬೆಂಡೇ ನಾನು ಬರೋ ಅಷ್ಟೊತ್ತಿಗೆ ಅಡುಗೆ ಎಲ್ಲ ಮಾಡಿಟ್ಟಿದ್ರು. ನಾವು ಬಂದಾಗ ಆಲ್ಮೋಸ್ಟ್ 2:45 ಆಗಿತ್ತು. ಸೊ ಈಗ ಟೈಮ್ ಬಂದು 5:40 ಆಗಿದೆ. ಇಷ್ಟೊತ್ತಿಗೆ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಮತ್ತೆ. ಆ್ಯಂಡ್ ಇಷ್ಟು ದಿನ ಅಮ್ಮನ ಮನೆಯಲ್ಲಿ ಮಾಡಿದ ವ್ಲಾಗ್ಸ್ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಒಳ್ಳೆ ಒಳ್ಳೆ ಕಮೆಂಟ್ಸ್ ಬರ್ತಾಯಿತ್ತು, ಖುಷಿ ಆಯಿತು ನನಗೆ. ಮತ್ತೆ ಹೋಗ್ತೀನಿ ನಾನು ಅಮ್ಮನ ಮನೆಗೆ ಆದಷ್ಟು ಬೇಗ. ಸೊ ಆಗ ಕೂಡ ನಾನು ಮತ್ತೆ ವ್ಲಾಗ್ಸನ್ನು ಮಾಡ್ತೀನಿ. ರೆಸ್ಟ್ ತೊಗೊಳ್ಬೇಕು ಅಂತಲೇ ಹೋಗಿದ್ದಿದ್ದು, ಬಟ್ ಸ್ವಲ್ಪ ಅಮ್ಮನ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡಬೇಕಾಗಿತ್ತಲ್ವಾ. ಹಾಗಾಗಿ ನಾನು 3 ಡೇಸ್ ಹೊರಗಡೆ ಓಡಾಡಿದೆ. ಅದಾದಮೇಲೆ ನಿನ್ನೆ ಅಂದರೆ ಟ್ಯೂಸ್ಡೇ ನಾನು ಎಲ್ಲೂ ಆಚೆ ಹೋಗಿಲ್ಲ, ಮನೇಲೇ ಇದ್ವಿ, ಸ್ವಲ್ಪ ಪರ್ಸ್ನಲ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಹಾಗಾಗಿ ನಿನ್ನೆ ಏನು ನಾನು ಜಾಸ್ತಿ ವ್ಲಾಗ್ ಮಾಡೋದಕ್ಕೆ ಹೋಗಲಿಲ್ಲ. ಆ್ಯಂಡ್ ನಿನ್ನೆ ನನಗೆ ಅಂತ ಅಮ್ಮ ಫಿಶ್ ಮತ್ತು ಪ್ರಾನ್ಸ್ ಎಲ್ಲ ಮಾಡಿದ್ರು. ಫಿಶ್ ಮಾತ್ರ ಫಿಶ್ ಫ್ರೈ ಮಾಡಿದ್ದೆ ನಾನು. ಆ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನನ್ನ ಚಾನೆಲ್ನಲ್ಲಿ, ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಫಿಶ್ ಆ್ಯಂಡ್ ಪ್ರಾನ್ಸ್ ರೆಸಿಪಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಚೆಕ್ ಮಾಡ್ಬೋದು, ತುಂಬಾ ಸಿಂಪಲಾಗಿ ಮಾಡ್ತೀನಿ ನಾನು. ಸೊ ಅದೇ ಥರನೇ ನಿನ್ನೆನೂ ಮಾಡಿದ್ದೆ. ಹೀಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಅದೆಲ್ಲ ನೆನೆಸ್ಕೊಳ್ತಾ ಇದ್ದೆ. ಬೇಜಾರಾಯಿತು, ಏನು ಮಾಡೋಕ್ಕಾಗಲ್ಲ, ವಾಪಸ್ ಮನೆಗೆ ಬರಲೇಬೇಕಾಗತ್ತೆ. ಸೊ ಸ್ವಲ್ಪ ಹೊತ್ತು ನನ್ನ ಮೈಂಡ್ ಎಲ್ಲ ಫ್ರೆಶ್ ಆದಮೇಲೆ ನಾನು ತಂದಿರೋ ಟಪ್ಪರ್ವೇರ್ ಐಟಮ್ಸ್ನ ಮಾತ್ರ ನಾನು ಇವತ್ತು ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ. ಮಿಕ್ಕಿದ್ದು ನನ್ನ ಮೆಟ್ರೋ ಆ್ಯಂಡ್ ಡಿ ಮಾರ್ಟಿಂದ ನಾನು ಏನೇನು ತೊಗೊಂಡೆ ಅನ್ನೋದನ್ನು ನಾಳೆ ಅಥವಾ ನಾಡಿದ್ದು ವ್ಲಾಗ್ನಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ತುಂಬ ಜನ ನನಗೆ ಕಮೆಂಟ್ಸಲ್ಲಿ ಕೇಳಿದ್ರಿ ಮೆಟ್ರೋ ಕಾರ್ಡ್ ಇಲ್ಲ ಅಂದರೆ ಮೆಟ್ರೋ ಒಳಗಡೆ ಅಲೋ ಮಾಡ್ತಾರಾ ಅಂತ. ಇಲ್ಲ, ಸೊ ಮೆಟ್ರೋ ಕಾರ್ಡ್ ಬೇಕೇ ಬೇಕಾಗತ್ತೆ. ಯಾರಾದರೂ ನಿಮಗೆ ಪರಿಚಯ ಇರೋರು ಮೆಟ್ರೋ ಕಾರ್ಡ್ ಇತ್ತು ಅಂದರೆ ಅವ್ರ ಹತ್ರ, ಅವ್ರ ಮೂಲಕ ನೀವು ಒಂದು ಅಡಿಷ್ನಲ್ ಕಾರ್ಡಾಗಿ ಮಾಡಿಸ್ಕೊಳ್ಬೋದು. ಸೊ ಅದರಲ್ಲಿ ಮ್ಯಾಕ್ಸಿಮಮ್ 3 ಮೆಂಬರ್ಸ್ ಆ ಕಾರ್ಡನ್ನು ಯೂಸ್ ಮಾಡಿಕೊಂಡು ಒಳಗಡೆ ಹೋಗ್ಬೋದು ಮೆಟ್ರೋ ಒಳಗಡೆ, ಇಲ್ಲ ಅಂದರೆ ಅಲೋ ಮಾಡಲ್ಲ. ಸೊ ನಿಮ್ಗೆ ಯಾರಾದರೂ ಪರಿಚಯ ಇದ್ದರು ಅಂದರೆ ಅವ್ರ ಹತ್ರ ನೀವು ಮಾಡಿಸ್ಕೊಳ್ಬೇಕಾಗತ್ತೆ, ಬಟ್ ಅವ್ರ ಮೇನ್ ಕಾರ್ಡ್ ಆಗಿರಬೇಕಾಗತ್ತೆ. ಮೇನ್ ಕಾರ್ಡ್ ಅಲ್ಲದೆ ಈ ಥರ ಅಡಿಷ್ನಲ್ ಕಾರ್ಡಲ್ಲಿ ಮಾಡಿಸ್ಕೊಳಕ್ಕಾಗಲ್ಲ. ಸೊ ಮೇನ್ ಅವ್ರ ಬಿಸ್ನೆಸ್ ಮಾಡ್ತಿದ್ದು ಅವ್ರಿಗೆ ಅಂತ ಅವ್ರ ಕಂಪನಿ ನೇಮಿಂದ ಮೆಟ್ರೋ ಕಾರ್ಡ್ ಮಾಡಿಸಿದ್ರೆ ಆ ಕಾರ್ಡಿಂದ ಅಡಿಷ್ನಲ್ ಕಾರ್ಡನ್ನು ಮಾಡಿಸ್ಕೊಳ್ಬೋದು. ಸೊ ನಿಮ್ಗೆ ಯಾರಾದರೂ ಗುರುತು ಪರಿಚಯ ಇರೋರಿತ್ತು ಅಂದರೆ ಮಾಡಿಸ್ಕೊಳ್ಬೋದು. ಆ್ಯಂಡ್ ಇನ್ನೊಂದು ಕಮೆಂಟ್ ಕೂಡ ನೋಡಿದೆ ನಾನು, ಮೆಟ್ರೋಗೂ ಮತ್ತು ಡಿ ಮಾರ್ಟ್ಗೂ ಇರೋವಂಥ ಡಿಫ್ರೆನ್ಸಸ್ ಏನು ಅಂತ. ಕೆಲವೊಂದು ಐಟಮ್ಸ್ ಮೆಟ್ರೋನಲ್ಲಿ ಚೀಪಾಗಿ ಸಿಗುತ್ತೆ, ಕೆಲವೊಂದು ಐಟಮ್ಸ್ ಡಿ ಮಾರ್ಟ್ನಲ್ಲಿ ಚೀಪಾಗಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಮೆಟ್ರೋನಲ್ಲಿ ಫಸ್ಟ್ ಹೋಗಿತ್ತಲ್ವ, ಅಲ್ಲಿ ಕೆಲವೊಂದು ಐಟಮ್ಸ್ ನೋಡಿದ್ವಿ, ಅಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಇತ್ತು, ಹಾಗಾಗಿ ನಾವು ಡಿ ಮಾರ್ಟ್ನಲ್ಲಿ ಪರ್ಚೇಸ್ ಮಾಡಿದ್ವಿ. ಅಟ್ಲೀಸ್ಟ್ ಒಂದು 10 ರುಪೀಸ್ 10-15 ರುಪೀಸ್ ಆದರೂ ಡಿಫ್ರೆನ್ಸ್ ಇತ್ತು.
ಹಾಗಾಗಿ ನಾವು ಡಿಮಾರ್ಟ್ನಲ್ಲಿ ಪರ್ಚೇಸ್ ಮಾಡಿದ್ವಿ. ಎಲ್ಲ ಸೇಮೇ, ಬಟ್ ಕೆಲವೊಂದು ಪ್ರಾಡಕ್ಟ್ಸ್ಗೆ ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ, ಅದನ್ನು ನಾವು ನೋಡಿ ತೊಗೊಳ್ಬೇಕಾಗತ್ತೆ ಅಷ್ಟೇ. ಮೆಟ್ರೋನಲ್ಲಿ ಅಂದರೆ ನಾವೇನಾದರೂ ಬಿಸ್ನೆಸ್ ಮಾಡ್ತಿದ್ರೆ, ಅಂದರೆ ಈ ಥರ ಅಂಗಡಿ ಅಥವಾ ಸೂಪರ್ ಮಾರ್ಕೆಟ್ಸ್ ಈ ಥರ ಏನಾದರೂ ಇತ್ತು ಅಂದಾಗ ಹೋಲ್ಸೇಲಾಗಿ ನಾವು ಪರ್ಚೇಸ್ ಮಾಡಿಕೊಂಡು ತೊಗೊಂಡು ಬರ್ಬೋದು. ಆವಾಗ ನಮ್ಗೆ ಇನ್ನೂ ಕಮ್ಮಿ ಬೀಳುತ್ತೆ. ನಾವು ಒನ್ ಆರ್ ಟೂ ಪೀಸ್ ಈ ಥರ ಪರ್ಚೇಸ್ ಮಾಡಿದಾಗ, ಎಕ್ಸಾಂಪಲ್ ಸೋಪ್ ಅಂದಾಗ ಫುಲ್ ಬಂಡಲ್ಲೇ ತೊಗೊಂಡಾಗ ನಮಗೆ ಇನ್ನೂ ಕಮ್ಮಿ ಬೀಳುತ್ತೆ. ಒನ್ ಆರ್ ಟೂ ಪೀಸ್ ತೊಗೊಂಡಾಗ ಅದಕ್ಕೆ ಅಂದರೆ ಸಪ್ರೇಟಾಗಿ ಡಿಸ್ಕೌಂಟ್ ಕೊಟ್ಟಿರ್ತಾರೆ. ಸೊ ಈ ಥರ ಇರುತ್ತೆ. ಬಟ್ ಡಿ ಮಾರ್ಟ್ನಲ್ಲಿ ಆ ಥರ ಅಲ್ಲ, ಎಲ್ಲಾನು 6% ಡಿಸ್ಕೌಂಟ್ ನಮಗೆ ಸಿಗುತ್ತೆ. ಅದ್ರ ಜೊತೇಲಿ ಕೆಲವೊಂದು ಆಫರ್ಸ್ ಕೂಡ ಇರುತ್ತೆ. ನಾನು ನಿನ್ನೆ ಫೇಸ್ ವಾಶ್ ತೊಗೊಂಡೆ, ನಾನು ಎವ ಯೂತ್ ನೀಮ್ ಫೇಸ್ ವಾಶ್ ತೊಗೊಂಡೆ, ಅದಕ್ಕೆ ಸಪ್ರೇಟಾಗಿ ಆಫರ್ ಇತ್ತು, ಬೈ ಒನ್ ಗೆಟ್ ಒನ್ ಫ್ರೀ ಅಂತ. ನನಗೆ ಎರಡು ಬೇಕಾಗಿರಲಿಲ್ಲ, ಸೊ ನಾನು ಒಂದನ್ನೇ ತೊಗೊಂಡೆ. ಒಂದಕ್ಕೆ ನನಗೆ ಅದರ ಹಾಫ್ ಪ್ರೈಸ್ ಹಾಕಿ ಕೊಟ್ಟರು. ಸೊ ಈ ಥರ ಆಫರ್ಸ್ ಕೂಡ ಇರುತ್ತೆ. ಇದು ಈ ಎರಡರಲ್ಲೂ ಒಂದೊಂದು ಥರ ಇರುತ್ತೆ ಆಫರ್ಸು ಡಿಸ್ಕೌಂಟ್ಸ್ ಎಲ್ಲಾನು. ಸೊ ನಮಗೆ ಯಾವುದು ಈಸಿ ಆಗುತ್ತೋ ಅಥವಾ ನಮಗೆ ಯಾವುದು ಪ್ರಾಫಿಟ್ ಆಗುತ್ತೋ ಅದನ್ನು ನಾವು ನೋಡಿ ತೊಗೊಳ್ಬೋದು. ಸೊ ಇದನ್ನು ಕೂಡ ಕ್ಲಾರಿಫೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಅದನ್ನು ಹೇಳಿದ್ದೀನಿ. ಸೊ ಈಗ ಸ್ವಲ್ಪ ಹೊತ್ತು ಹೋಗಿ ನಾನು ಕಾಫಿ ಎಲ್ಲ ಕುಡಿದು, ಚಿಕ್ಕಮ್ಮ ಮನೆವರೆಗೂ ಬಂದು ಡ್ರಾಪ್ ಮಾಡಿ ಹೋದರು ಪಾಪ. ಅವ್ರಿಗೂ ಕೂಡ ಕಾಫಿ ಎಲ್ಲ ಮಾಡಿಕೊಟ್ರು, ನನ್ನ ಹಸ್ಬೆಂಡೇ ಮಾಡಿಕೊಟ್ರು. ಬಿಕಾಸ್ ನಾನು ಕಂಟಿನ್ಯೂಸ್ ಆಗಿ ಡ್ರೈವಿಂಗ್ ಮಾಡಿ ಮಾಡಿ ಸ್ವಲ್ಪ ಟಯರ್ಡ್ ಆಗಿತ್ತು, ಹಾಗಾಗಿ ನನ್ನ ಹಸ್ಬೆಂಡೇ ಕಾಫಿ ಮಾಡಿಕೊಟ್ರು. ಅವರು ಕುಡಿದ್ಬಿಟ್ಟು ಮತ್ತೆ ನಾವು ಹೋಗಿ ಅವ್ರನ್ನ ಬಸ್ ಸ್ಟಾಪ್ಗೆ ಬಿಟ್ಟು ಬಂದ್ವಿ. ಸೊ ಬಂದು ಈಗ ಒಂದು ಹಾಫ್ ಆನ್ ಅವರ್ ಆಯಿತು, ಸ್ವಲ್ಪ ಫ್ರೆಶ್ ಅಪ್ ಆದೆ, ಬಿಕಾಸ್ ಆಬ್ವಿಯಸ್ಲಿ ಎಮೋಷ್ನಲ್ ಆಗಿದೆ, ಹಾಗಾಗಿ ಅದೇ ಥರ ವ್ಲಾಗ್ ಮಾಡೋದು ಬೇಡ ಅಂದ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆದೆ. ಸೊ ಇನ್ನು ಸ್ವಲ್ಪ ಹೊತ್ತು ನಾನು ರೆಸ್ಟ್ ತೊಗೊಂಡು ಆಮೇಲೆ ನಾನು ಟಪ್ಪರ್ ವೇರ್ ಪ್ರಾಡಕ್ಟ್ಸ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ನೀವು ನೋಡ್ಬೋದು ನಾನು ಟೀ ಮಾಡ್ತಾಯಿದ್ದೀನಿ ಇಲ್ಲಿ. ಆ್ಯಂಡ್ ಇಲ್ಲಿ ನಾನು ಆಲ್ರೆಡಿ ಹೇಳಿದೆ ಅಲ್ವಾ, ನನ್ನ ಹಸ್ಬೆಂಡ್ ಅಡುಗೆ ಮಾಡಿಟ್ಟಿದ್ರು ನಾವು ಬರೋ ಅಷ್ಟೊತ್ತಿಗೆ ಅಂತ. ಸೊ ಮೂಲಂಗಿ ಇತ್ತು ಮನೆಯಲ್ಲಿ, ಹಾಗಾಗಿ ಮೂಲಂಗಿನ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದಾರೆ. ಬೇಳೆ ಎಲ್ಲ ಹಾಗೇ ಇದೆ, ಅವರೊಂಥರ ಡಿಫ್ರೆಂಟಾಗಿ ಸಾಂಬಾರು ಮಾಡಿದ್ದಾರೆ. ಪಾಪ ಮಾಡಿಟ್ಟಿದ್ದಾರೆ, ಏನು ಏನು ಹೇಳೋದಕ್ಕಾಗಲ್ಲ. ಸೊ ಇವತ್ತು ರಾತ್ರಿಗೆ ನನಗೆ ಆ ಕೆಲಸ ಅಂತೂ ತಪ್ಪಿತು. ಆ್ಯಂಡ್ ಈ ಕಡೆ ಅನ್ನ ಕೂಡ ಮಾಡಿಟ್ಬಿಟ್ಟಿದ್ದಾರೆ, ಆ ಕೆಲಸ ಕೂಡ ನನಗೆ ಇಟ್ಟಿಲ್ಲ. ಸೊ ರಾತ್ರಿಗೂ ಸೇರಿಸಿ ಮಾಡಿಬಿಟ್ಟಿದ್ದಾರೆ. ಇದಿಷ್ಟು ಮಾಡಿ ನಾನು ಟೀ ಕೂಡ ಕುಡಿದು ನೆಕ್ಸ್ಟು ನಾನು ನಿಮಗೆ ಟಪ್ಪರ್ ವೇರ್ನಲ್ಲಿ ಏನೇನು ತಂದೆ ಅಂತ ತೋರಿಸ್ತಾ ಇದ್ದೀನಿ. ಈಗ ನಿಮಗೆ ಹೇಳಿದ್ದೆ ಅಲ್ವಾ ಟಪ್ಪರ್ ವೇರ್ ಐಟಮ್ಸ್ನ ತೋರಿಸ್ತೀನಿ ಅಂತ. ಸೊ ಈಗ ತೋರಿಸ್ತಾ ಇದ್ದೀನಿ, ಇಷ್ಟೊಂದು ಐಟಮ್ಸ್ನ ನಾನು ತಂದಿದ್ದೀನಿ. ಈಗ ಒಂದೊಂದಾಗಿ ಏನೇನು ತಂದಿದ್ದೀನಿ ಅಂತ, ಇದನ್ನು ತಂದಿದ್ದೀನಿ ಈ ಥರ ಸ್ಟೋರೇಜ್ ಕಂಟೈನರ್ಸ್ನ ತೊಗೊಂಡಿದ್ದೀನಿ. ನನಗೆ ನನ್ನ ಹತ್ರ ಆಲ್ರೆಡಿ ಇದೆ ಈ ಥರದ್ದು, ಬಟ್ ಇನ್ನೂ ಕೆಲವೊಂದು ಬೇಕಾಗಿತ್ತು, ಹಾಗಾಗಿ ಇದನ್ನೆಲ್ಲ ಪರ್ಚೇಸ್ ಮಾಡಿ. ಈ ಥರದ್ದೇ 5 ಇದೆ. ಸೊ 5 ಕಂಟೈನರ್ಸ್ನ ತರಿಸ್ಕೊಂಡಿದ್ದೀನಿ. ಇದರಲ್ಲಿ ಕ್ಯಾಪ್ಸ್ ಎಲ್ಲನೂ ಇಲ್ಲಿದೆ. ಸೊ ಕೆಲವೊಂದಕ್ಕೆ ಇದರಲ್ಲೇ ಇದೆ, ಕೆಲವೊಂದಕ್ಕೆ ಸಪ್ರೇಟಾಗಿ ಇಟ್ಟಿದ್ದೀನಿ. ಸೊ ಇದಿಷ್ಟು ಕಂಟೈನರ್ಸ್ನ ನಾನು ತೊಗೊಂಡಿದ್ದೀನಿ. ಸೊ ನಾನು ನೆಕ್ಸ್ಟು ನಾನು ಈ ಥರ ಕ್ಯಾರಿಯರ್ಸ್ನ ತೊಗೊಂಡಿದ್ದೀನಿ. ಇದು ನಾರ್ಮಲಿ ನಾವು ಲಂಚ್ ಬಾಕ್ಸ್ಗೆ ಕೂಡ ಪ್ಯಾಕ್ ಮಾಡಿ ಕಳಿಸ್ಬೋದು, ಬಟ್ ನನಗೆ ಎಸ್ಪೆಷಲಿ ಫ್ರಿಡ್ಜ್ನಲ್ಲಿ ಏನಾದರೂ ಸ್ಟೋರ್ ಮಾಡಬೇಕು ಅಂದಾಗ ಬೇಕಾಗಿತ್ತು. ಆ್ಯಂಡ್ ನನ್ನ ಫ್ರಿಡ್ಜ್ನಲ್ಲಿ ಸ್ಟೋರೇಜ್ ಸ್ಪೇಸ್ ತುಂಬಾ ಕಮ್ಮಿ ಇದೆ, ಹಾಗಾಗಿ ಎಲ್ಲ ಐಟಮ್ಸೂ ಇಡೋ ಥರ ನೋಡಿ ನಾನು ತೊಗೊಂಡಿದ್ದೀನಿ. ಈಗ ಅದರಲ್ಲೂ ಕೂಡ ಕೆಲವೊಂದು ಚಿಕ್ಕ ಚಿಕ್ಕದಿದೆ, ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ. ಫಸ್ಟ್ ಇದು ತುಂಬಾ ಕ್ಯೂಟಾಗಿದೆ. ಇದರಲ್ಲಿ ಏನಾದರೂ ಕಡಿಮೆ ಕ್ವಾಂಟಿಟಿನ ನಾವು ಸ್ಟೋರ್ ಮಾಡಿಡಬೇಕು ಅಂದಾಗ ಈ ಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಒಂದೇ ಒಂದಿತ್ತು. ಸೊ ಇದೊಂದು ಬಾಕ್ಸು ಮತ್ತು ಇದೊಂದು. ಈ ಥರದ್ದೊಂದಿದೆ. ಎಕ್ಸ್ಟ್ರಾ ಏನಾದರೂ ಚಟ್ನಿ ಏನಾದರೂ ಮಿಕ್ಕಿತ್ತು ಅಂದರೆ ಅದನ್ನು ಸ್ಟೋರ್ ಮಾಡಿಡೋದಕ್ಕೆ ಇದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಈ ಥರದ್ದು ಇನ್ನೊಂದು ತೊಗೊಂಡಿದ್ದೀನಿ. ಇದು ಕೂಡ ಕಲರ್ ತುಂಬಾ ಚೆನ್ನಾಗಿದೆ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಸೊ ಇದು ತುಂಬಾ ಕ್ಯೂಟಾಗಿದೆ, ನೋಡಿದ ತಕ್ಷಣವೇ ನನಗೆ ಇಷ್ಟ ಆಯಿತು. ಏನಾದರೂ ಪ್ಯಾಕ್ ಮಾಡಿ ಕಳಿಸ್ಬೇಕು ಅಂದಾಗ, ಪಿಕ್ಕಲ್ಲಿ ಏನಾದರೂ ಹಾಕಬೇಕು ಅಂದಾಗ ಈ ಥರ ಚಿಕ್ಕದಾಗಿರುವಂಥ ಬಾಕ್ಸ್ನಲ್ಲಿ ಹಾಕಿ ನಾವು ಕಳಿಸಿದ್ರೆ ಚೆನ್ನಾಗೂ ಇರುತ್ತೆ, ಆ್ಯಂಡ್ ಜಾಸ್ತಿ ಸ್ಪೇಸ್ ಕೂಡ ತೊಗೊಳ್ಳಲ್ಲ. ಆ್ಯಂಡ್ ಇದೊಂದು ತೊಗೊಂಡೆ. ಇದು ಸೈಜ್ ಇಷ್ಟು, ಇದು ದೊಡ್ಡ ಸೈಜ್ ಆದರೆ ಇದು ಚಿಕ್ಕ ಸೈಜು.
ಸೊ ತುಂಬಾ ಕ್ಯೂಟ್ ಆಗಿದೆ ಅಂದ್ಬಿಟ್ಟು ನಾನು ಇದನ್ನೆಲ್ಲ ತಗೊಂಡು ಲಿಡ್ಸ್ ಎಲ್ಲನೂ ಒಂದ್ರಲ್ಲಿ ಹಾಕ್ಕೊಂಡು ಬಂದಿದ್ದೀನಿ ಬಿಕಾಸ್ ಸ್ಕ್ರ್ಯಾಚಸ್ ಆಗದೆ ಇರಲಿ ಅಂತ. ಇದೆರಡದೂ ಲಿಡ್ ಇದರಲ್ಲಿದೆ ಆ್ಯಂಡ್ ಎಕ್ಸ್ಟ್ರಾ ಇನ್ನೂ ಒಂದು ಎರಡು ಬಾಕ್ಸಸ್ ಇದೆ, ಅದರದ್ದು ಲಿಡ್ ಕೂಡ ಇದರಲ್ಲೇ ಇದೆ. ತೋರಿಸ್ತೀನಿ ಅದು ಯಾವ ಬಾಕ್ಸ್ದು ಏನು ಅಂತ. ನೆಕ್ಸ್ಟ್ ನಾನು ಲಂಚ್ ಬಾಕ್ಸ್ ಅಂತ ಹೇಳಿದೆ ಅಲ್ವಾ ಇದು. ಸೊ ಇಷ್ಟು ದೊಡ್ಡ ಬಾಕ್ಸ್ ಇದೆ. ಸೊ ಈ ಕಂಟೈನರ್ನಲ್ಲಿ ನಾವು ಆರಾಮಾಗಿ ಏನಾದರೂ ಲೆಫ್ಟ್ ಓವರ್ ಫುಡ್ ಏನಾದರೂ ಇತ್ತು ಅಂದ್ರೂ ಅದನ್ನು ಸ್ಟೋರ್ ಮಾಡ್ಕೊಳ್ಬೋದು, ಅಥವಾ ಚಾಪ್ಡ್ ವೆಜಿಟೇಬಲ್ಸ್ ಏನಾದರೂ ಸ್ಟೋರ್ ಮಾಡಬೇಕು ಅಂದಾಗಲೂ ಇದನ್ನು ಯೂಸ್ ಮಾಡಿಕೊಂಡು ಸ್ಟೋರ್ ಮಾಡ್ಬೋದು ಆರಾಮಾಗಿ. ಇದನ್ನು ನಾನು ಮೂರು ತೊಗೊಂಡಿದ್ದೀನಿ. ಇದು ಪಿಂಕ್ ಕಲರ್ ಆ್ಯಂಡ್ ಇದು ಸ್ವಲ್ಪ ರೆಡ್ಡಿಶ್ ಆರೆಂಜ್ ಕಲರ್ ಬರುತ್ತೆ. ಸೊ ಈ ಕಲರ್ ನನಗೆ ಎಸ್ಪೆಷಲಿ ತುಂಬಾ ಇಷ್ಟ. ಸೊ ಇದನ್ನು ನಾನು ತೊಗೊಂಡಿದ್ದೀನಿ ಆ್ಯಂಡ್ ಇದು ಕೂಡ ಅಷ್ಟೇ. ಇದರ ಲಿಡ್ಸ್ ಎಲ್ಲ ಸಪ್ರೇಟಾಗಿ ಇಟ್ಟಿದ್ದೀನಿ ನಾನು, ಅದನ್ನು ಕೂಡ ತೋರಿಸ್ತೀನಿ. ಇಲ್ಲಿದೆ ಲಿಡ್ಸ್ ಎಲ್ಲನು. ಸೊ ಮೂರು ಲಿಡ್ಸು ಈ ಥರ ಬರುತ್ತೆ ಲಿಂಡು. ಈ ಥರ ಒಂದ್ರ ಮೇಲೆ ಒಂದು ಇಡೋದ್ರಿಂದ ತುಂಬಾ ಸ್ಪೇಸು ಸೇವ್ ಆಗುತ್ತೆ ಆ್ಯಂಡ್ ಜಾಸ್ತಿ ನಾವು ಸ್ಟೋರ್ ಕೂಡ ಮಾಡ್ಕೊಳ್ಬೋದು. ಸೊ ಇದಿಷ್ಟು ಲಂಚ್ ಬಾಕ್ಸ್ ಟೈಪ್ ಏನಿತ್ತು ಅದನ್ನು ತೊಗೊಂಡು ಬಂದಿದ್ದೀನಿ ನಾನು. ನೆಕ್ಸ್ಟ್ ಇದು ಆಯಿಲ್ ಕ್ಯಾನ್. ಇದು ನನಗೆ ಚಿಕ್ಕದೊಂದು ಆಯಿಲ್ ಕ್ಯಾನ್ ಬೇಕಾಗಿತ್ತು, ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಬಿಕಾಸ್ ನಾನು ನೋಡ್ಬೋದು ಆದಷ್ಟು ಗ್ರೌಂಡ್ನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಕೆಲವೊಂದೆಲ್ಲ ಬಾಟಲ್ಸ್ ಇರೋದೇ ಸಿಗುತ್ತೆ, ಕೆಲವೊಂದು ಪ್ಯಾಕೆಟ್ಸ್ ರೀಫಿಲ್ ಪ್ಯಾಕೆಟ್ಸ್ ಆ ಥರ ಸಿಗುತ್ತೆ. ಸೊ ರೀಫಿಲ್ ಪ್ಯಾಕೆಟ್ಸ್ ಆ ಥರ ಏನಾದರೂ ಪರ್ಚೇಸ್ ಮಾಡಿದಾಗ ಇದರಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಕೊಳ್ಬೋದು ಅಂದ್ಬಿಟ್ಟು ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಈಗ ಓಪನ್ ಮಾಡಿ ನೋಡ್ಬೋದು ಈ ಥರ ಇದೆ ಆ್ಯಂಡ್ ಈ ಥರ ಇದು ಓಪನ್ ಮಾಡೋ ಥರ ಆಪ್ಷನ್ ಕೊಟ್ಟಿದ್ದಾರೆ. ಈ ಥರ ಓಪನ್ ಮಾಡಿ ನಾವು ಆಯಿಲ್ನ ಪೋರ್ ಮಾಡಿಕೊಂಡು ಇಲ್ಲಿ ಲೀಕ್ ಆಗೋದೆಲ್ಲನೂ ಇಲ್ಲಿಗೆ ಬಂದು ಸ್ಟೋರ್ ಆಗುತ್ತೆ. ಇಲ್ಲಿ ಓಪನ್ ಕೂಡ ಕೊಟ್ಟಿದ್ದಾರೆ, ಸೊ ಅದರ ಒಳಗಡೆ ಹೊಟ್ಟೋಗುತ್ತೆ ಈ ಥರ ಇದೆ ಆ್ಯಂಡ್ ಲಿಡ್ ಕ್ಲೋಸ್ ಮಾಡಿದ್ರೂ ಲೀಕ್ ಅಂತೂ ಆಗಲ್ಲ. ಸೊ ಇದೊಂದು ಆಲ್ಮೋಸ್ಟ್ ಈ ಸ್ಟೋರೇಜ್ ಕಂಟೈನರ್ ಮತ್ತು ಇದು ಎಲ್ಲನೂ ಸಿಮಿಲರ್ ಇದೆ, ಲಿಡ್ ಮಾತ್ರ ಚೇಂಜ್ ಆಗುತ್ತೆ ಅಷ್ಟೇ. ಸೊ ಇದು ನನಗೆ ತುಂಬ ದಿನದಿಂದ ಬೇಕಾಗಿತ್ತು, ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದ್ದೀನಿ. ನೆಕ್ಸ್ಟು ನಾನು ಮತ್ತೊಂದು ಕ್ಯಾರಿಯರ್ನ ಪರ್ಚೇಸ್ ಮಾಡಿದ್ದೀನಿ. ಕ್ಯಾರಿಯರ್ ಇನ್ ದ ಸೆನ್ಸ್ ಲಂಚ್ ಬಾಕ್ಸನ್ನು ಪರ್ಚೇಸ್ ಮಾಡಿದ್ದೀನಿ. ನಾನು ವರ್ಕ್ ಮಾಡ್ತಿದ್ದಾಗ ಈ ಥರದ ಬಾಕ್ಸ್ನಲ್ಲಿ ಊಟ ತೊಗೊಂಡು ಹೋಗ್ತಿದ್ದೆ. ಸೊ ಅದನ್ನೇ ನಾನು ಈಗ ಮತ್ತೊಂದು ಪರ್ಚೇಸ್ ಮಾಡಿದ್ದೀನಿ. ಏನಾದರೂ ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಇದರ ಜೊತೆನೇ ಲಿಡ್ ಕೂಡ ಹಾಕಿಟ್ಟಿದ್ದೀನಿ. ಸೊ ಇದೊಂದು ಬೌಲ್. ಅದೇ ಥರ ಇನ್ನೊಂದು ಲಂಚ್ ಬಾಕ್ಸ್ನ ತೊಗೊಂಡಿದ್ದೀನಿ. ಇದು ಕಲರ್ ನಂಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ನನಗೆ ಈ ಥರ ಕಲರ್ಸ್ ಇಷ್ಟ ಆಗೋದ್ರಿಂದ ಅಮ್ಮ ಕೂಡ ಇದೇ ಕಲರ್ಸಲ್ಲೇ ತರಿಸಿದ್ದಾರೆ. ಇದರಲ್ಲಿ ನಮಗೆ ಟ್ರಾನ್ಸ್ಪರೆಂಟ್ ಇದೆ ಒಳಗಡೆ, ನಾವೇನು ಇಟ್ಟಿರ್ತೀವಿ ಅಂತ ಕಾಣಿಸುತ್ತೆ ಆ್ಯಂಡ್ ಇದು ಸ್ಕ್ವೇರ್ ಆಗಿದೆ ಆ್ಯಂಡ್ ತುಂಬಾ ಚೆನ್ನಾಗಿದೆ, ಸ್ಲಿಮ್ ಆಗಿ ಕೂಡ ಇದೆ. ಸೊ ಏನಾದರೂ ನಾವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಬೇಕು ಅಂದಾಗಲೂ ಈಸಿಯಾಗಿ ಸ್ಟೋರ್ ಮಾಡ್ಬೋದು ಅಂತ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ನೆಕ್ಸ್ಟ್ ಇದಾದಮೇಲೆ ಇದೊಂದು ಸೆಟ್ ತರಿಸಿದ್ದೀನಿ. ಇದರಲ್ಲಿ ಈ ಥರ ಇದೆ, ಇದು ಕೂಡ ಅಷ್ಟೇ ಸ್ಟೋರೇಜ್ ಕಂಟೈನರ್ಸ್ನಲ್ಲೇ ಚಿಕ್ಕದು. ಸೊ ಈ ಥರ ಬರುತ್ತೆ. ನಾನು ಆಲ್ರೆಡಿ ಹೇಳಿದೆ ಅಲ್ವಾ ನಂಗೆ ಈ ಕಲರ್ ಇಷ್ಟ ಅಂದ್ಬಿಟ್ಟು. ಸೊ ಇದೇ ಇದರಲ್ಲೂ ಕೂಡ ಅಷ್ಟೇ, ಏನಾದರೂ ಫ್ರೂಟ್ಸು ಆ ಥರ ಏನಾದರೂ ಸ್ಟೋರ್ ಮಾಡಿಡಬೇಕು ಅಂದಾಗ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಈ ಥರದ್ದು ಎರಡನ್ನು ನಾನು ತೊಗೊಂಡಿದ್ದೀನಿ, ಪಿಂಕ್ ಕಲರಲ್ಲಿ ಮತ್ತು ರೆಡ್ಡಿಶ್ ಆರೆಂಜ್ ಕಲರಲ್ಲಿ ಒಂದು. ನಾನಾಗಲೇ ನಿಮಗೆ ಲಿಡ್ಡನ್ನು ತೋರಿಸ್ಬಿಟ್ಟು ಈ ಲಿಡ್ಡನ್ನು ತೋರಿಸಿ ಬಾಕ್ಸ್ನ ಆಮೇಲೆ ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಅದರದ್ದು ಕಂಟೈನರ್ ಇದು. ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ, ಇದು ನೋಡ್ತಿದ್ದಂಗೆ ಎಷ್ಟು ಚೆನ್ನಾಗಿದೆ ಅನಿಸುತ್ತೆ. ಈ ಥರ ಸ್ನೋ ಫ್ಲೇಕ್ ಥರ ಡಿಸೈನ್ ಮಾಡಿದ್ದಾರೆ ಇದ್ರ ಮೇಲೆ. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಇದರಲ್ಲಿ ಜಿಂಜರ್ ಪೇಸ್ಟ್ ಆಗಲಿ ಗಾರ್ಲಿಕ್ ಪೇಸ್ಟ್ ಆಗಲಿ ಸಪ್ರೇಟಾಗಿ ಮಾಡಿಟ್ಕೊಂಡು ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನು ಪರ್ಚೇಸ್ ಮಾಡಿದೆ. ಆ್ಯಂಡ್ ಅದಕ್ಕೆ ಲಿಡ್ ಕೂಡ ಸ್ಕ್ವೇರ್ ಶೇಪ್ನಲ್ಲೇ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎರಡೂ ಇದೆ. ಇದು ಸಾಲ್ಟ್ ಆ್ಯಂಡ್ ಪೆಪ್ಪರ್ ಶೇಕರ್ ಇದು. ಸೊ ಈ ಥರ ಸಾಲ್ಟ್ ಆ್ಯಂಡ್ ಪೆಪ್ಪರ್ನ ನಾವು ಹಾಕ್ಕೊಳ್ಬೋದು. ಚಿಕ್ಕನ ಬಾಕ್ಸು, ನಾವೇನಾದರೂ ಹೊರಗಡೆ ಹೋದಾಗ ಕಟ್ ಫ್ರೂಟ್ಸ್ ಈ ಥರ ಏನಾದರೂ ತೊಗೊಂಡು ಹೋಗ್ತೀವಲ್ವ, ಆ ಟೈಮಲ್ಲಿ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಹಾಕ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇದು ಸಾಲ್ಟ್ ಮತ್ತು ಇದು ಪೆಪ್ಪರ್, ತುಂಬಾ ಚೆನ್ನಾಗಿದೆ ಅಂದ್ಬಿಟ್ಟು. ನೆಕ್ಸ್ಟ್ ಇದು ಕಲರ್ ಚೆನ್ನಾಗಿದೆ ಅಂದ್ಬಿಟ್ಟು ಇನ್ನೊಂದನ್ನು ತೊಗೊಂಡಿದ್ದೀನಿ. ತುಂಬಾ ಚಿಕ್ಕದಾಗಿದೆ,
ಸೊ ನನಗಂತೂ ಇದು ತುಂಬಾ ಇಷ್ಟ ಆಯಿತು, ಕ್ಯೂಟ್ ಆಗಿದೆ ಅಂತ ಅನ್ನಿಸ್ತು. ಹಾಗಾಗಿ ಇದನ್ನೇ 3 ತೊಗೊಂಬಿಟ್ಟಿದ್ದೀನಿ. ನೋಡೋಣ ಇದನ್ನು ಯಾವ್ಯಾವುದನ್ನು ಇದರೊಳಗಡೆ ಹಾಕಿ ಸ್ಟೋರ್ ಮಾಡಿಡ್ಬೋದು ಅಂತ ಇನ್ನೂ. ನೆಕ್ಸ್ಟ್ ಇದೊಂದು ಟಂಬ್ಲರ್ ಟೈಪ್ ಇತ್ತು, ಇದನ್ನು ಕೂಡ ತೊಗೊಂಡಿದ್ದೀನಿ. ಆ್ಯಂಡ್ ಇದರ ಲಿಡ್ ಈ ಥರ ಇದೆ. ನಾವು ನಾರ್ಮಲಿ ಆಗಾಗ ಎಳ್ನೀರನ್ನು ತೊಗೊಂಡು ಬಂದು ಕುಡಿತಾ ಇರ್ತೀವಿ ಮನೆಗೆ ಪಾರ್ಸಲ್ ಮಾಡಿಸ್ಕೊಂಡು. ಸೊ ಬೇರೆ ಟೈಮ್ನಲ್ಲೆಲ್ಲ ಕವರ್ನಲ್ಲಿ ಅಥವಾ ತೊಗೊಂಡು ಬರೋದಕ್ಕೆ ಕಷ್ಟ ಆಗುತ್ತೆ. ಮನೆಗೆ ತೊಗೊಂಡು ಬಂದು ಒಡೆದು ಕುಡಿಯೋದಕ್ಕಾಗಲ್ಲ, ಯಾಕಂದರೆ ಅವರು ಯೂಸ್ ಮಾಡೋವಂಥ ಮಚ್ಚು ನಮ್ಮ ಮನೇಲಿ ಇಲ್ಲ. ಹಾಗಾಗಿ ಕಷ್ಟ ಆಗ್ತಿತ್ತು, ನಮ್ಮ ಮಾವ ಅವ್ರಿಗಾಗಲಿ ಅಥವಾ ನಮಗಾಗಲಿ ತೊಗೊಂಡು ಬಂದು ಕುಡಿಯೋದಕ್ಕೆ ಕಷ್ಟ ಆಗ್ತಿತ್ತು. ಹಾಗಾಗಿ ಈ ಥರ ಟಂಬ್ಲರ್ ಇತ್ತು ಅಂದರೆ ಇದರಲ್ಲಿ ಹಾಕಿಸ್ಕೊಂಡು ಮನೆಗೆ ತೊಗೊಂಡು ಪಾರ್ಸಲ್ ಮಾಡಿಸ್ಕೊಂಡು ತೊಗೊಂಡು ಬಂದು ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಲೀಕ್ ಕೂಡ ಆಗಲ್ಲ ಅಂದ್ಬಿಟ್ಟು ಇದನ್ನು ಪರ್ಚೇಸ್ ಮಾಡಿದ್ದೀವಿ. ಸೊ ಇದಿಷ್ಟು ಇದೆ. ಇದರಲ್ಲಿ ಚಿಕ್ಕ ಸೈಜ್ ಕೂಡ ಸಿಗುತ್ತೆ, ನಾನು ದೊಡ್ಡ ಸೈಜ್ ಇದ್ದರೆ ಬೆಟರ್ ಅಂದ್ಬಿಟ್ಟು ಇದನ್ನು ಪರ್ಚೇಸ್. ನೆಕ್ಸ್ಟ್ ಇದು ಈ ಸ್ಟೋರೇಜ್ ಕಂಟೈನರ್. ಇದು ನಾನು ಆಲ್ರೆಡಿ ಈ ಥರದನ್ನು ಯೂಸ್ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ. ಇದರಲ್ಲಿ ಗೋಧಿ ಹಿಟ್ಟು ಮತ್ತು ತೊಗರಿ ಬೇಳೆ ಎಲ್ಲ ಹಾಕಿಟ್ಟಿದ್ದೀನಿ. ನನ್ನ ಕಿಚನ್ ಆರ್ಗನೈಸೇಷನ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈಗ ನನಗೆ ಇನ್ನೊಂದು ಬೇಕಾಗಿತ್ತು, ಯಾಕಂದರೆ ರಾಗಿ ಹಿಟ್ಟನ್ನು ಸ್ಟೋರ್ ಮಾಡೋದಕ್ಕೆ ಕೂಡ ನನಗೆ ಸ್ವಲ್ಪ ದೊಡ್ಡ ಕಂಟೈನರ್ ಬೇಕಾಗಿತ್ತು. ಹಾಗಾಗಿ ಇದನ್ನು ತರಿಸಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ 5 kg ನಾವು ಸ್ಟೋರ್ ಮಾಡಿಡ್ಬೋದು. ಇದರಲ್ಲಿ ಇಡ್ಡಿದ್ದು ಇದಕ್ಕೆ ಸಪೋರ್ಟಾಗಿ ಕಾರ್ಡ್ಬೋರ್ಡ್ ಶೀಟ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಥರ ಕ್ಲೋಸ್ ಮಾಡಿಡ್ಬೋದು. ನನ್ನ ಕಿಚನ್ ಆರ್ಗನೈಸೇಷನ್ ವಿಡಿಯೋ ಚೆಕ್ ಮಾಡಿದ್ರೆ ನಿಮ್ಗೆ ಇದು ಕೂಡ ಗೊತ್ತಾಗುತ್ತೆ. ಆ್ಯಂಡ್ ನಮ್ಮ ಮನೆಯಲ್ಲಿ ಸ್ಟೋರ್ ಮಾಡೋದಕ್ಕೆ ಅಂತ ನಾನು ಜಾಸ್ತಿ ಟಪ್ಪರ್ವೇರ್ನ ಯೂಸ್ ಮಾಡಿದ್ದೀನಿ. ಸೊ ನೀವು ಅದನ್ನು ಚೆಕ್ ಮಾಡಿದ್ರಿ ಅಂದರೆ ಕೂಡ ನಿಮಗೆ. ಇದಿಷ್ಟು ಐಟಮ್ಸ್ನ ನಾನು ಟಪ್ಪರ್ವೇರ್ನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೆಲ್ಲನೂ ಅಮ್ಮ ನನಗೋಸ್ಕರ ಅಂತ ತರಿಸಿಕೊಟ್ಟಿದ್ರು. ಸೊ ಇದರ ಪ್ರೈಸಸ್ ನನಗೆ ಅಷ್ಟೊಂದಾಗಿ ಗೊತ್ತಿಲ್ಲ, ನೋಡೋಣ. ನನಗೇನಾದರೂ ಅಮ್ಮ ಹತ್ರದಿಂದ ನನಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ತು ಅಂದರೆ ನೆಕ್ಸ್ಟ್ ಕಮಿಂಗ್ ಬ್ಲಾಗ್ಸ್ನಲ್ಲಿ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ನಾನು. ಸೊ ಇದಿಷ್ಟು ಪ್ರಾಡಕ್ಟ್ಸ್ನಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನನಗಂತೂ ತುಂಬ ಇಷ್ಟ ಆಗಿದ್ದು ಅಂದರೆ ಇದು ತುಂಬಾ ಕ್ಯೂಟ್ ಆಗಿದೆ. ಆ್ಯಂಡ್ ಇದು ಈ ಎರಡೂ ನನಗೆ ತುಂಬಾ ಇಷ್ಟ ಆಯಿತು. ಸೊ ಇದನ್ನು ಯೂಸ್ ಮಾಡೋದಕ್ಕೆ ನಾನು ತುಂಬಾ ಈಗರಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನನಗೆ ತಿಳಿಸಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಂಟಿಲ್ ದೆನ್ ಬಾಯ್ ಬಾಯ್. ಹಲೋ ಎವ್ರಿವನ್, ನಿಮ್ಮ ಹತ್ರ ಆಂಡ್ರಾಯ್ಡ್ ಫೋನ್ಸ್ ಇದೆಯಾ? ಹಾಗಾದರೆ ಈಗಲೇ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರೋ ಲಿಂಕನ್ನು ಯೂಸ್ ಮಾಡಿಕೊಂಡು ಮೀಶೋ ಆ್ಯಪನ್ನು ನಿಮ್ಮ ಫೋನ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ಏನು ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದನ್ನು ಇನ್ಸ್ಟಾಲ್ ಮಾಡಿಕೊಂಡು ನೀವು ರೀಸೆಲಿಂಗ್ ಬಿಸ್ನೆಸ್ನ ಮಾಡಿದ್ರೆ ನಿಮಗೆ ತಿಂಗಳಿಗೆ 25,000 ಅರ್ನಿಂಗ್ಸ್ ಬರುತ್ತೆ. ಜೊತೆಲಿ ಮೀಶೋ ಅವ್ರ ಕಡೆಯಿಂದ 6,000 ಬೋನಸ್ ಆಗಿ ಕೂಡ ನಿಮಗೆ ಸಿಗುತ್ತೆ. ಯಾವ ಥರ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೀವು ಮೀಶೋ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗೆ ಲಿಸ್ಟ್ ಆಫ್ ಕ್ಯಾಟಗರೀಸ್ ಸಿಗುತ್ತೆ. ಆ ಕ್ಯಾಟಗರೀಸ್ನಲ್ಲಿ ನಿಮ್ಗೆ ಇಷ್ಟ ಆಗಿದ್ದೋ ಅಥವಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಇಷ್ಟ ಆಗಿದ್ದೋ ಪ್ರಾಡಕ್ಟ್ಸನ್ನು ಚೂಸ್ ಮಾಡಿಕೊಂಡು ವಾಟ್ಸಪ್ಪು ಅಥವಾ ಫೇಸ್ಬುಕ್ನಲ್ಲೂ ನೀವು ಶೇರ್ ಮಾಡ್ಬೋದು. ಶೇರ್ ಮಾಡಿದಾಗ ಆ ಪ್ರಾಡಕ್ಟ್ ಲಿಂಕ್ ಕೂಡ ಅವ್ರಿಗೆ ಸೆಂಡ್ ಆಗುತ್ತೆ. ಸೊ ಆ ಲಿಂಕನ್ನು ಯೂಸ್ ಮಾಡಿಕೊಂಡು ಅವರು ಆರ್ಡರನ್ನು ಪ್ಲೇಸ್ ಮಾಡಿದ್ರೆ ನಿಮಗೆ ಕಮಿಷನ್ ಸಿಗುತ್ತೆ, ಅಥವಾ ಅವ್ರ ಬದಲಾಗಿ ನೀವು ಆರ್ಡರ್ನ ಪ್ಲೇಸ್ ಮಾಡಿದಾಗ ನಿಮಗೆ ಕಮಿಷನ್ ಎಂಟರ್ ಮಾಡುವಂಥ ಒಂದು ಆಪ್ಷನ್ ಸಿಗುತ್ತೆ. ಅಲ್ಲಿ ನಿಮಗೆ ಎಷ್ಟು ಕಮಿಷನ್ ಬೇಕೋ ಅಷ್ಟು ಕಮಿಷನ್ನ ಎಂಟರ್ ಮಾಡ್ಬೋದು. ಅದರ ಜೊತೆಲಿ ಅವ್ರ ಅಡ್ರೆಸ್ನ ಕೊಟ್ಟು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ನ ಕೂಡ ಚೂಸ್ ಮಾಡ್ಕೊಳ್ಬೋದು. ಸೊ ಅದರಿಂದ ಅವರು ಪ್ರಾಡಕ್ಟ್ನ ತೊಗೊಂಡು ದುಡ್ಡು ಕೊಡ್ಬೋದು. ಆ್ಯಂಡ್ ಇಷ್ಟ ಆಗಲಿಲ್ಲ ಅಂದರೆ 7 ರಿಟರ್ನ್ ಪಾಲಿಸಿ ಕೂಡ ಇರುತ್ತೆ. ಸೊ ಆರಾಮಾಗಿ ಅವ್ರು ಎಕ್ಸ್ಚೇಂಜ್ ಮಾಡಿಕೊಂಡು ದುಡ್ಡನ್ನು ವಾಪಸ್ ಕೂಡ ಪಡ್ಕೊಳ್ಬೋದು. ಆ್ಯಂಡ್ ಈಗ ಕಮಿಷನ್ ಅಮೌಂಟ್ ಅಂತ ಹೇಳಿದೆ ಅಲ್ವಾ, ಮೀಶೋ ಅಕೌಂಟ್ನಲ್ಲಿ ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಅದನ್ನು ಅವರು ಎವ್ರಿ ಮಂತ್ ಆಫ್ 10th, 20th ಆ್ಯಂಡ್ 30th ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ. ಸೊ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಇರಲ್ಲ. ಸೊ ನಿಮ್ಮೆಲ್ಲರಿಗೂ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಈಗಲೇ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ರೀಸೆಲಿಂಗ್ ಬಿಸ್ನೆಸ್ನ ಮಾಡಿ ಅರ್ನಿಂಗ್ಸ್ನ ಪಡ್ಕೊಳ್ಳಿ.